ಇಂಪಾರ್ಟೆಂಟ್ ಎಕ್ಸಾಮ್ ಗೆ ಗ್ಯಾರಂಟಿ ಏನಾಗ್ತದಪ್ಪ ಅಂದ್ರೆ ಬರ್ತಾ ಇದೆ ಓಕೆ ಜಾ ಜಾದ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಬಹಳಷ್ಟು ವಿಚಾರಗಳನ್ನ ನಾನು ಇಲ್ಲಿ ಏನು ಮಾಡ್ದಾನಪ್ಪ ಅಂದ್ರೆ ಹಂಚಿಕೊಳ್ತಾ ಇದ್ದೇನೆ ಜಾ ಬಗ್ಗೆ ಹಾಗಾಗಿ ಸಪ್ರೇಟ್ ಒಂದು ಕಾನ್ಸೆಪ್ಟ್ ಅನ್ನು ನಾನು ಇಲ್ಲಿ ರೆಡಿ ಮಾಡಿದ್ದೇನೆ ರೈಟ್ ಎಸ್ ಹಾಗಾದ್ರೆ ಏನು ಜಾ ಜಾ ಅಂದ್ರೆ ಗೊತ್ತಿದೆ ಸ್ನೇಹಿತರೆ ಒಂದು ವೃತ್ತದಲ್ಲಿ ಓಕೆ ಕೇಂದ್ರ ಬಿಂದು ಇದೆ ಇನ್ನೊಂದು ಏನಪ್ಪ ಆ ಥರ ವೃತ್ತದ ಪರಿಧಿಯ ಮೇಲೆ ಯಾವುದಾದ್ರು ಎರಡು ಬಿಂದುಗಳನ್ನ ಸೇರಿಸುತ್ತಂದ್ರೆ ಅದಕ್ಕೆ ಜಾ ಅದನ್ನು ಕರಿತಾ ಇದ್ದಾವೆ ಆಲ್ರೆಡಿ ಗೊತ್ತಿದೆ ಓಕೆ ಎಸ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಆತ ಸ್ನೇಹಿತರೆ ನೆನಪಿಟ್ಟುಕೊರಿ ಎಕ್ಸಾಮ್ದಾಗ ಎಲ್ಲರೂ ಬರ್ಬೋದು ಇದು ಕೇಂದ್ರ ಬಿಂದು ಕೇಂದ್ರ ಬಿಂದುವಿನಿಂದ ಜಾಕೆ ಎಳೆದ ಲಂಬ ರೇಖೆ ಜಾಕೆ ಎಳೆದ ಲಂಬ ರೇಖೆ ನೋಡಿ ಜಾಕೆ ಎಳೆದ ಲಂಬ ರೇಖೆ ಏನು ಮಾಡ್ತದಪ್ಪ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿರಬೇಕು ಆ ಜಾವನ್ನು ಯಾವುದು ಏನು ಎ ಬಿ ಅನ್ನೋದೊಂದು ಜಾ ಇದಲ್ಲ ಈ ಜಾವನ್ನು ಏನು ಮಾಡ್ತೀಪ್ಪ ಅಂದ್ರೆ ಆ ಎಳೆದ ಲಂಬ ರೇಖೆ ಏನು ಮಾಡ್ತೀವಿ ಹೇಳ್ರಿ ಅರ್ಧಿಸುತ್ತದೆ ಸಮನಾಗಿ ಏನು ಮಾಡ್ತಾ ಇದೆ ಹೇಳ್ರಿ ಅರ್ಧಿಸುತ್ತದೆ ನೆನಪಿಟ್ಕೋರಿ ಇಟ್ ಮೀನ್ಸ್ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಸೊ ಗೊತ್ತಿರಬೇಕು ಎ ಎಮ್ ಇಸ್ ಈಕ್ವಲ್ ಟು ಏನಾಗ್ತದಪ್ಪ ಅಂದ್ರೆ ಸೊ ಬಿ ಎಮ್ ಆಗ್ತಾ ಇದೆ ಎ ಎಮ್ ಇಸ್ ಈಕ್ವಲ್ ಟು ಏನಾಗ್ತಾ ಇದೆ ಹೇಳ್ರಿ ಬಿ ಎಮ್ ಆಗ್ತಾ ಇದೆ ನೆನಪಿಟ್ಕೋರಿ ಅರ್ಧಿಸ್ತಾ ಇದೆ ಏನು ಮಾಡ್ತಾ ಇದೆ ಹೇಳ್ರಿ ಅದು ಅರ್ಧಿಸ್ತಾ ಇದೆ ಅರ್ಧಿಸ್ತಾ ಇದೆ ಇಟ್ ಮೀನ್ಸ್ ಏನು ಹೇಳ್ರಿ ಸ್ನೇಹಿತರೆ ಆ ಲಂಬ ರೇಖೆ ಯಾವ ಲಂಬ ರೇಖೆ ಕೇಂದ್ರ ಬಿಂದುವಿನಿಂದ ಜಾಕೆ ಹೇಳಿದ ಲಂಬ ರೇಖೆ ಏನು ಮಾಡ್ತೈತಿ ಹೇಳ್ರಿ ಆ ಜಾವನ್ನು ಏನು ಮಾಡ್ತೈತಿ ಅರ್ಧಿಸುತ್ತದೆ ದಟ್ ಈಸ್ ಅ ಮೈನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು ಓಕೆ ಕ್ಲಿಯರ್ ಆಯ್ತಲ್ಲ ಸ್ನೇಹಿತರೆ ಸೊ ಇದ್ರ ಮೇಲೆ ಪ್ರಮೇಯನೂ ಸಹಿತ ನಾವು ಬಿಡಿಸ್ಬೋದು ಸೊ ಹೆಂಗೆ ಬಿಡಿಸ್ತಾ ಇದಾವಪ್ಪ ಅಂದರೆ ಶಾರ್ಟ್ಕಟ್ಟಾಗಿ ಹೇಳಬೇಕಾದ್ರೆ ಸೊ ಇಲ್ಲೇನು ಮಾಡೋಣ ಅಂದ್ರೆ ಸೊ ಕೂಡಿಸ್ಬಿಡೋಣ ಇವುದನ್ನು ಸೊ ಇಲ್ಲಿ ತ್ರಿಭುಜಗಳನ್ನು ತಗೋಬೋದು ನಾವು ಯಾವ ತ್ರಿಭುಜ ತ್ರಿಭುಜ ಓ ಎ ಎಮ್ ದೆನ್ ಅನದರ್ ಒನ್ ಓ ಬಿ ಎಮ್ಗಳಲ್ಲಿ ಸೊ ನಾವೇನು ಮಾಡ್ತಾವಪ್ಪ ಅಂದ್ರೆ ಓ ಎ ಇಸ್ ಈಕ್ವಲ್ ಟು ಏನು ಹೇಳ್ರಿ ಓ ಬಿ ಯಾಕೆ ಒಂದೇ ವೃತ್ತದ ತ್ರಿಜ್ಯಗಳು ಒಂದೇ ವೃತ್ತದ ತ್ರಿಜ್ಯಗಳು ಓದೋ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೊರಿ ಒಂದೇ ವೃತ್ತದ ತ್ರಿಜ್ಯಗಳು ಯಾವುದು ಓ ಎ ಮತ್ತು ಓ ಬಿ ದೆನ್ ಓ ಎಮ್ ಇಸ್ ಈಕ್ವಲ್ ಟು ಓ ಎಮ್ ಯಾಕೆ ಎರಡು ಕಡೆ ಅದೇ ಐತಿ ಅದೇ ಐತಿ ಅಂದ್ಕೊಂಡ್ಲೆ ಓ ಎಮ್ ಇಸ್ ಈಕ್ವಲ್ ಟು ಏನು ಹೇಳ್ರಿ ಓ ಎಮ್ ಸೊ ಇಟ್ ಮೀನ್ಸ್ ಏನಪ್ಪ ಅಂತ ಕೇಳಿದರೆ ಸೊ ಉಭಯ ಸಾಮಾನ್ಯ ಬಾಹು ಉಭಯ ಸಾಮಾನ್ಯ ಬಾಹು ಅಂತ ನಾವು ಕರಿತಾ ಇದ್ದಾವೆ ಸೊ ಇನ್ನೊಂದು ವಿಶೇಷ ಇದೆ ಸ್ನೇಹಿತರೆ ಆಲ್ರೆಡಿ ಕೊಟ್ಟಿದ್ದಾರೆ ಅವ್ರೇನು ಕೊಟ್ಟಿದ್ದಾರಪ್ಪ ಆ ಥರ ಸೊ ಲಂಬವಾಗಿ ಅರ್ಧಿಸ್ತಾ ಇದೆ ಎಳೆದ ಲಂಬ ರೇಖೆ ಲಂಬ ರೇಖೆ ಅಂದರೆ ಇಲ್ಲಿ ಕಂಪಲ್ಸರಿ ಕೋನುಗಳಿದ್ದಾವೆ ಆ ಕೋನುಗಳು ಎಷ್ಟಪ್ಪ ಅಂದರೆ ಓ ಎಮ್ ಎ ಓ ಎಮ್ ಎ ಇಸ್ ಈಕ್ವಲ್ ಟು ಓ ಎಮ್ ಬಿ ಇಸ್ ಈಕ್ವಲ್ ಟು ಏನು ಹೇಳ್ರಿ 90 ಡಿಗ್ರಿ ಆಲ್ರೆಡಿ ಎಲ್ಲಿ ಕೊಟ್ಟಿದ್ದಾರೆ ದತ್ತದಲ್ಲಿ ಕೊಟ್ಟಿದ್ದಾರೆ ರೈಟ್ ಓಕೆ ಸಿಂಪಲ್ ಅದಲ್ರಿ ಸೊ ಎಸ್ ಸಿಂಪಲ್ ಅದ ಸ್ನೇಹಿತರೆ ಆರಾಮಾಗಿ ನಾವೇನು ಮಾಡ್ಬೋದು ಹೇಳ್ರಿ ಬಿಡಿಸ್ಬೋದು ದೆನ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಕೇಳಿದ್ರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕು ಸೊ ಎರಡು ಬಾಹುಗಳು ಒಂದು ಕೋನ ಎರಡು ಬಾಹು ಅಂದರೆ ಇದೇನು ಹೇಳ್ರಿ ವಿಕರ್ಣ ಆಗ್ತಾ ಇದೆ ಲಂಬ ಕೋನ ತ್ರಿಭುಜದಲ್ಲಿ ವಿಕರ್ಣ ಓ ಎ ಓ ಬಿಗಳು ಸಮ ಅದಾವ ಅಂದ್ಕೊಳ್ಳೆ ಸೊ ಅವಾಗ ಎರಡು ತ್ರಿಭುಜಗಳು ಇಟ್ ಮೀನ್ಸ್ ಓ ಎ ಎಮ್ ತ್ರಿಭುಜ ಸರ್ವಸಮ ತ್ರಿಭುಜ ಓ ಬಿ ಎಮ್ ಯಾಕೆಂದರೆ ಲಂಬ ಕರ್ಣ ಬಾಹು ಸಿದ್ಧಾಂತ ಆರ್ ಎಚ್ ಎಸ್ ಅಂತ ನಾವು ಕರಿತಾ ಇದ್ದಾವೆ ಆರ್ ಎಚ್ ಎಸ್ ಮೂಲಕ ಅವೇನಾಗ್ತಾ ಇದ್ದಪ್ಪ ಅಂದ್ರೆ ಸೊ ಈಕ್ವಲ್ ಆಗ್ತಾ ಇದ್ದಾವೆ ನೆನ್ಪಿಟ್ಕೊರಿ ಸ್ನೇಹಿತರೆ ಲಂಬ ಕರ್ಣ ಬಾಹು ಸಿದ್ಧಾಂತದ ಮೂಲಕ ಅವೇನಾಗ್ತಾವಪ್ಪ ಅಂದ್ರೆ ಸೊ ಈಕ್ವಲ್ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದಾವೆ ಕ್ಲಿಯರ ಸೊ ನೆನಪಾಗಿರಲಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಸೊ ಹಂಗಾರೆ ನಿಮ್ಗೆ ಗೊತ್ತಿದೆ ಸರ್ವಸಮ ತ್ರಿಭುಜ ಅಂದ್ಕೊಡಲೆ ಅವು ಪರಸ್ಪರ ಏನಾಗಿರ್ತಾವ್ರಿ ಈಕ್ವಲ್ ಇರ್ತಾ ಇದಾವೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಇದೆ ಓ ಎಮ್ ಇಸ್ ಈಕ್ವಲ್ ಟು ಓ ಎಮ್ ದೆನ್ ಆಟೋಮೆಟಿಕ್ ನಾವೇನಂತ ಬರಿಬೋದು ಹೇಳ್ರಿ ಎ ಎಮ್ ಇಸ್ ಈಕ್ವಲ್ ಟು ಏನಂತ ಬರಿಬೋದು ಬಿ ಎಮ್ ಅಂತಂದು ಬರಿಬೋದು ಸೊ ಪ್ರಮೇಯನ ನಾವೇನು ಮಾಡ್ಬೋದು ಸಾಧಿಸಬಹುದು ನೆನಪಿಟ್ಟುಕೊರಿ ಎಕ್ಸಾಮ್ದಾಗ ಕೇಳ್ಬೋದು ಇಲ್ಲಿ ತ್ರಿಜ್ಯವನ್ನು ಕೊಟ್ಟು ಸೊ ಇದರ ಒಂದು ರೇಖೆಯನ್ನು ಕೇಳ್ಬೋದು ಸೊ ಅವಾಗ ನಾವು ಇಲ್ಲಿ ಏನು ಮಾಡಬೇಕು ಪೈಥಾಗೋರಸ್ ಪ್ರಮೇಯನ ಅಪ್ಲೈ ಮಾಡಬೇಕಾಗ್ತದೆ ಓ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಮ್ ಸ್ಕ್ವೇರ್ ಓ ಎಮ್ ಸ್ಕ್ವೇರ್ ಓಕೆ ಸೊ ಪೈಥಾಗೋರಸ್ನ ಪ್ರಮೇಯ ಮೂಲಕ ನಾವೇನು ಮಾಡ್ಬೋದು ಬರಿಬೋದು ಈ ಥರ ಒಂದು ವಿಲೋಮ ಪ್ರಮೇಯನ ಹೇಳ್ಬೋದು ಸ್ನೇಹಿತರೆ ವಿಲೋಮ ಪ್ರಮೇಯ ಅಂದರೆ ಹೇಳ್ರಿ ಕೇಂದ್ರ ಬಿಂದು ಇದೆ ಸೊ ಒಂದೇನಿದಪ್ಪ ಅಂದರೆ ಜಾ ಇದೆ ಜಾದ ಮಧ್ಯ ಬಿಂದುವಿನಿಂದ ಎಳೆದ ಕೇಂದ್ರ ಬಿಂದುವಿಗೆ ಒಂದು ರೇಖೆ ನೋಡಿ ಜಾದ ಮಧ್ಯ ಬಿಂದುವಿನಿಂದ ನೋಡಿ ಜಾದ ಮಧ್ಯ ಬಿಂದುವಿನಿಂದ ಕೇಂದ್ರ ಬಿಂದುವಿಗೆ ಎಳೆದ ರೇಖೆಯು ಸೊ ಜಾಕ್ ಏನಾಗಿರ್ತದಪ್ಪ ಅಂದರೆ ಅದು ಲಂಬವಾಗಿರ್ತಾ ಇದೆ ದಟ್ ಈಸ್ ಅಪೋಸಿಟ್ ಥೆರಮ್ ಅಂತ ನಾವು ಕರಿತಾ ಇದ್ದಾವೆ ನೆನ್ಪಿಟ್ಕೊರಿ ಜಾದ ಮಧ್ಯ ಬಿಂದುವಿನಿಂದ ಕೇಂದ್ರ ಬಿಂದುವಿಗೆ ಎಳೆದ ಲಂಬ ರೇಖೆ ಏನು ಮಾಡಿದಪ್ಪ ಅಂದ್ರೆ ಆ ಜಾಕ್ ಏನಾಗಿರ್ತೈತಿ ಹೇಳ್ರಿ ಸೊ ಲಂಬವಾಗಿರ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ಜಾಕ್ ಎಳೆದ ರೇಖೆ ಏನಾಗಿರ್ತದೆ ಹೇಳ್ರಿ ಕೇಂದ್ರ ಬಿಂದುವಿಗೆ ಲಂಬವಾಗಿ ನಮಗೆ ಕಂಡು ಬರ್ತಾ ಇರೋದು ದಟ್ ಈಸ್ ಅ ಸೆಕೆಂಡ್ ಅಪೋಸಿಟ್ ಥೆರಮ್ ಅಂತ ನಾವು ಕರಿತಾ ಇದ್ದೇವೆ ಜಾಕ್ಗೆ ಸಂಬಂಧಪಟ್ಟಂಥ ಪ್ರಮುಖ ಅಂಶ ಸೊ ಇನ್ನೊಂದೆರಡು ಅಂಶಗಳದಾವೆ ಸ್ನೇಹಿತರೆ ನೆನಪಿಟ್ಕೊರಿ ಏನು ಅಂಶಗಳಪ್ಪ ಅಂದ್ರೆ ಸೊ ಇದೊಂದು ವೃತ್ತ ಇದೆ ಕೇಂದ್ರ ಬಿಂದು ಇದೆ ನೋಡಿ ಸಮಾನ ದೂರದಲ್ಲಿ 5 ಸೆಂಟಿಮೀಟ್ರ ಸಮಾನ ದೂರ 5 ಸೆಂಟಿಮೀಟ್ರ ಓಕೆ ಸಮಾನ ದೂರದಲ್ಲಿ ನಾವು ಏನಾದರೂ
ನಾವೇನಾದರೂ ಜಾಗಳನ್ನು ಪಾರ್ಶ್ವವಾಗಿ ಎಳೆದದಂದ್ರೆ ಆಲ್ರೆಡಿ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಸೊ ನೋಡಿ, ಅವಾಗ ನಾವೇನು ಹೇಳ್ತಪ್ಪ ಅಂದರೆ ಕೇಂದ್ರ ಬಿಂದುವಿನಿಂದ ಆ ಜಾಗಗಳು ಸಮಾನ ದೂರದಲ್ಲಿ ಇರ್ತಾ ಇದ್ದಾವೆ. ಇಟ್ ಮೀನ್ಸ್ ಇದು ಮತ್ತು ಇದು ಈಕ್ವಲ್ ಆಗಿರ್ತಾ ಇದೆ, ನೆನಪಿಟ್ಕೊರಿ. ಎರಡು ಜಾಗಗಳು ಪರಸ್ಪರ ವಿರುದ್ಧ ಬದಿಯಲ್ಲಿದ್ದಾಗ ಮತ್ತು ಸಮಾನ ಅಂತರದಲ್ಲಿ ಸಮ ದೂರದಲ್ಲಿದ್ದಾಗ ಜಾಗಗಳ ಅಳತೆ ಸಮವಾಗಿತ್ತಂದ್ರೆ, ಸೊ ಇದೊಂದು 5 ಸೆಂಟಿಮೀಟರ್ ಇದೊಂದು 5 ಸೆಂಟಿಮೀಟರ್ ಇದ್ದದ್ದೇ ಆದರೆ ಅವಾಗ ಅವು ಕೇಂದ್ರ ಬಿಂದುವಿನಿಂದ ಎಲ್ಲಿಂದ ಹೇಳಿದ್ರೆ ಈ ಕೇಂದ್ರ ಬಿಂದುವಿನಿಂದ ಏನಾಗಿರ್ತಾವಪ್ಪ ಅಂದ್ರೆ ಸಮಾನ ದೂರದಲ್ಲಿ ಇರ್ತಾ ಇದ್ದಾವೆ ಅನ್ನೋದು ನೋಡ್ತಾ ಇದ್ದಾವೆ. ಓಕೆ, ದಟ್ ಈಸ್ ಅ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ತಾ ಇದ್ದೀನಿ. ದೆನ್ ಅನ್ನೋದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿದ್ರೆ, ಜಾ ನೋಡಿ ಕೇಂದ್ರ ಬಿಂದು ಇದೆ, ಕೇಂದ್ರದಿಂದ ಈ ಲಂಬ ಎತ್ತರ ಎಷ್ಟು ದೂರ ಆಗ್ತದಲ್ಲ, ಎಷ್ಟು ದೂರ ಆಗ್ತದಲ್ಲ ನೋಡಿ, ಲಂಬ ಎತ್ತರ ಎಷ್ಟಿದೆ, ರೈಟ್. ಸೊ ಇದೇ ರೀತಿ ನಮ್ಮದು ಸೇಮ್ ವೃತ್ತ 2 ಸೆಂಟಿ ಅಥವಾ ಒಂದು 5-7 ಸೆಂಟಿಮೀಟರ್ ವೃತ್ತ ಇದೆ, ಇದು 10 ಸೆಂಟಿಮೀಟರ್ ತಿಳ್ಕೊರಿ. ಸೊ ನಾನೇನು ಮಾಡ್ತೀನಿ, ಜಾ ಇಲ್ಲಿ ಕರಿತಾ ಇದ್ದೀನಿ. ಸೊ ಜಾದಿಂದ ಹೇಳಿದ ಲಂಬ ರೇಖೆ ಇಲ್ಲಿ ಆಗ್ತಾ ಇದೆ. ಸೊ ಇನ್ನೊಂದು ಏನಾಗ್ತದಪ್ಪ ಅಂದ್ರೆ, ಸೊ ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಗಮನಿಸಬೇಕು, ಜಾದ ಅಳತೆ ನೋಡಿ, ಲಂಬ ರೇಖೆ ಎಷ್ಟು ದೂರ ಆಗಿದೆ, ಇಲ್ಲಿ ಸ್ವಲ್ಪ ಇದೆ, ಇಲ್ಲಿ ಜೀರೋನ ಆಗಿಬಿಟ್ಟದೆ. ಓಕೆ, ಎಸ್, ಕೇಂದ್ರ ಬಿಂದುವಿನಿಂದ ಜಾಕ್ ಇರತಕ್ಕಂಥ ದೂರ. ಸೊ ನೆನ್ಪಿಟ್ಕೊರಿ, ಜಾ ದೂರ ಆದಂತೆ, ಜಾ ಕೇಂದ್ರದಿಂದ ದೂರ ಆದಂತೆ ಲಂಬ ಎತ್ತರವು ಸಹಿತ ಹೆಚ್ಚಾಗ್ತಾ ಇದೆ. ಲಂಬ ಎತ್ತರವು ಸಹಿತ ಏನಾಗೈತೆ, ಹೆಚ್ಚಾಗ್ತಾ ಇದೆ. ಹಾಂ, ಜಾ ಅಳತೆ ದೂರ ಅಂದರೆ ಏನು ಹೇಳ್ರಿ, ಕೇಂದ್ರದ ಜಾದ ಅಳತೆ ಕಡಿಮೆ, ಜಾದ ಅಳತೆ ಕಡಿಮೆ ಆದಂತೆ ನೋಡಿ, ಜಾದ ಅಳತೆ ಕಡಿಮೆ ಆದಂತೆ ಅಲ್ಲೇನಾಗ್ತೈತೆ ಹೇಳ್ರಿ, ಲಂಬ ಎತ್ತರ ಹೆಚ್ಚಾಗ್ತಾ ಇದೆ. ಯಾವುದು ಹೆಚ್ಚಾಗೈತೆ, ಲಂಬ ಎತ್ತರ ಹೆಚ್ಚಾಗ್ತದೆ ನೋಡಿ. ಜಾದ ಅಳತೆ ಇಷ್ಟ ಸಣ್ಣದಿತ್ತಂದ್ರೆ ಅವಾಗ ಮತ್ತೆ ಲಂಬ ಎತ್ತರ ಹೆಚ್ಚಾಗ್ತೈತಿ. ಒಂದು ಜಾದ ಅಳತೆ ಹೆಚ್ಚಿತ್ತಂದ್ರೆ, ಇಲ್ಲಿ ಜಾದ ಅಳತೆ ಹೆಚ್ಚಾಗಕ್ಕೆ, ಸೊ ಅವಾಗ ಲಂಬ ಎತ್ತರ ಆಟೋಮೆಟಿಕ್ ಏನಾಗ್ತದೆ ನೋಡ್ರಿ, ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾ ಇದೆ ನೋಡಿ, ಆಟೋಮೆಟಿಕ್ ಕಡಿಮೆ ಆಗ್ತಾ ಇದೆ. ಇಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಜಾದ ಅಳತೆ ಹೆಚ್ಚಾಗಿದೆ. ಸೊ ಹಾಗಾಗಿ ಇಲ್ಲಿ ಲಂಬ ಎತ್ತರ ಏನಾಗಿದೆ ಹೇಳ್ರಿ, ಸೊನ್ನೆನೇ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಸ್ನೇಹಿತರೆ, ರೈಟ್. ಸೊ ಇಷ್ಟು ಅಂದರೆ ಏನು ಇಂಪಾರ್ಟೆಂಟ್ ಪಾ ಅಂದರೆ, ಇದು ಜಾ ಒಂದಕ್ಕೊಂದು ನೋಡ್ತಾ ಇದ್ದಾವೆ, ಪರಸ್ಪರ ವಿರುದ್ಧ ಬದಿಯಲ್ಲಿ ಇದ್ದು ಅಂದರೆ ಆಟೋಮೆಟಿಕ್ ಅವುಗಳ ನಡುವಿನ ಒಂದು ದೂರವೂ ಸಹಿತ ಸಮವಾಗಿರ್ತಾ ಇದೆ. ಯಾವಾಗ ಜಾಗಳ ಅಳತೆ ಸಮವಾಗಿದ್ದಾಗ, ಓಕೆ, ಒಂದು ವೇಳೆ ಅಳತೆ ಸಮವಾಗದೇ ಇದ್ದಾಗ ಅವುಗಳ ದೂರದ ಮೇಲೆ ಡಿಪೆಂಡ್. ಸೊ ಇಂಥ ಪ್ರಶ್ನೆಗಳಿದ್ದಾಗ ನಾವು ಏನಕ್ಕೋ ಕೆಲವೊಮ್ಮೆ ಪಾರ್ಶ್ವದಲ್ಲಿ ಸಹಿತ ಇರ್ಬೋದು, ಅವಾಗ ನೀವೇನು ಮಾಡಬೇಕು, ಈ ರೀತಿ ಲಂಬಕೋನ ತ್ರಿಭುಜಗಳ ಮೂಲಕ ಪೈಥಾಗೊರಸನ ಪ್ರಮೇಯದ ಮೂಲಕ ಸೊ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂಥ ಪ್ರಯತ್ನ ನೀವು ಮಾಡಬೇಕಾಗ್ತಾ ಇದೆ. ಓಕೆ, ಎಸ್, ಬನ್ನಿ ಮುಂದಿನ ಒಂದು